ಬಿಜೆಪಿಯ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಆದಂತ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಹೆಸರನ್ನ ಶೆಟ್ಟರ್ ಅವರು ಉಲ್ಲೇಖಿಸಿದ್ರು ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮೈಸೂರಲ್ಲಿ ಬಿಎಲ್ ಸಂತೋಷ್ ಮತ್ತು ಪ್ರತಾಪ್ ಸಿಂಹ ಭೇಟಿಯಾಗಿದ್ದಾರೆ ಬಿಎಲ್ ಸಂತೋಷ್ ಅವರ ಜೊತೆಗೆ ಪ್ರತಾಪ್ ಸಿಂಹ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ವರುಣ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಪ್ರತಾಪ್ ಸಿಂಹ ಅವರಿಂದ ಬಿಎಲ್ ಸಂತೋಷ್ ಪಡೆಕೊಂಡಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ ಇದೀಗ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇಬ್ಬರು ನಾಯಕರ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಮಾತನಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಮೊನ್ನೆ ತಾನೇ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಾ ನಾನು ಬಿಜೆಪಿ ಬಿಡೋದಕ್ಕೆ ಕಾರಣ ಆಗಿದ್ದು ಬಿಎಲ್ ಸಂತೋಷ್ ನನಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಆಗಿದ್ದು ಬಿಎಲ್ ಸಂತೋಷ್ ಅವರು ಇಡಿ ಪಾರ್ಟಿಯನ್ನು ಹಾಳು ಮಾಡುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಪ್ರತಾಪ್ ಸಿಂಹ ಮತ್ತು ಬಿಎಲ್ ಸಂತೋಷ್ ಅವರು ಮಾತನಾಡ್ತಾ ಇರೋದು ಮೈಸೂರಲ್ಲಿ ಒಂದು ಮಾಹಿತಿಯ ಪ್ರಕಾರ ವರುಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಿಎಲ್ ಸಂತೋಷ್ ಅವರು ಪ್ರತಾಪ್ ಸಿಂಹ ಅವರಿಂದ ಮಾಹಿತಿಯನ್ನು ಪಡೆಕೊಂಡಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ ಬಿಎಲ್ ಸಂತೋಷ್ ಮತ್ತು ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಮೈಸೂರಿಗೆ ಬಂದಿದ್ದಂತ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಜೊತೆಗೆ ಮಾತನಾಡಿದ್ದಾರೆ ವರುಣ ಕ್ಷೇತ್ರ ಇಡಿ ರಾಜ್ಯದ ಕುತೂಹಲವನ್ನು ಕೆರಳಿಸಿರುವಂತ ಕ್ಷೇತ್ರ ಕಾರಣ ವಿ ಸೋಮಣ್ಣ ವರ್ಸಸ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಈಗ ವಿ ಸೋಮಣ್ಣ ಅವರು ಪ್ರಚಾರ ಕಣದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ವರುಣದ ನಾಡಿ ಮಿಡಿತ ಏನಿದೆ ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ ರವಿ ಇಬ್ಬರು ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಏನು ಮಾತುಕತೆ ಆಗಿದೆ ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗುತ್ತಾ ಪ್ರಮುಖವಾಗಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲಿಕ್ಕಾಗಿ ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದೆಡೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರು ಇವತ್ತು ವರುಣ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಒಂದು ಸಂಚಾರವನ್ನು ನಡೆಸುತ್ತಿದ್ದಾರೆ ಮತಬೇಟೆಗೆ ಇಳಿಯಲಿದ್ದಾರೆ ಸೋಮಣ್ಣ ಅವರ ಪರವಾಗಿ ಅವರು ಪ್ರಚಾರವನ್ನು ಮಾಡಲಿದ್ದಾರೆ ಮತ್ತೊಂದೆಡೆ ಈಗ ಖಾಸಗಿ ಹೋಟೆಲ್ನಲ್ಲಿ ಸಂಸದ ಪ್ರತಾಪ ಸಿಂಹ ಅವರ ಜೊತೆಗೂಡಿ ಬಿ ಎಲ್ ಸಂತೋಷ್ ಅವರು ಸುದೀರ್ಘವಾಗಿ ಮಾತನಾಡ್ತಿದ್ದಾರೆ ಒಂದು ಸಭೆಯನ್ನು ಕೂಡ ಕರೆದಿದ್ರು ಆ ಸಭೆಯಲ್ಲಿ ಸುದೀರ್ಘವಾಗಿ ಮಾತನಾಡ್ತಾ ಶತಾಯಗತಾಯ ವರ್ಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕ್ಲಿಕ್ಕಾಗಿ ಎಲ್ಲ ರಣತಂತ್ರಗಳನ್ನು ರೂಪಿಸಬೇಕು ಅಂತ ಹೇಳಿ ಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ ಸಿಂಹ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ರು ವರ್ಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಕಾಡ್ತಿದೆ ಹಾಗಾಗಿ ಅವರು ಮೊಮ್ಮಗನನ್ನ ಕರೆದುಕೊಂಡು ಬರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಒಂದು ದಿನವೂ ಕೂಡ ಅಖಾಡಕ್ಕೆ ಇಳಿಲಿಕ್ಕಿಲ್ಲ ಅಥವಾ ಪ್ರಚಾರಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿದವರು ಈಗ 2 ದಿನ ಬರ್ತೀನಿ ಅಂತ ಹೇಳ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಹಲವು ದಿನಗಳು ಕೂಡ ಬರಬಹುದು ಆದ್ರೆ ನಾವು ಎಲ್ಲರೂ ಕೂಡ ಒಗ್ಗೂಡಿ ಕೆಲಸವನ್ನ ಮಾಡಬೇಕು ಆರ್ಎಸ್ಎಸ್ ಹಾಗೂ ಬಿಜೆಪಿ ಎರಡೂ ಬಣಗಳು ಕೂಡ ಒಗ್ಗೂಡಬೇಕು ಎಂಬ ಮಾತುಗಳನ್ನ ಹೇಳ್ತಿದ್ದಾರೆ ಇನ್ನು ಇನ್ಸೈಡ್ ಒಳ ಮಾತಿನ ಪ್ರಕಾರ ಹೇಳೋದಾದ್ರೆ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ದಲಿತ ಮತಗಳನ್ನ ಛಿದ್ರ ಮಾಡಿದ್ರೆ ಅಂದ್ರೆ ಬೇರೆ JDS ಅಭ್ಯರ್ಥಿ ಆ ದಲಿತ ಮತಗಳನ್ನ ಪಡೆದುಕೊಂಡ್ರೆ ಅಥವಾ BSP ಇಂದ ಸ್ಪರ್ಧೆ ಮಾಡಿರುವಂತಹ ಕೃಷ್ಣಮೂರ್ತಿ ಅವರು ಓಟನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಂಡ್ರೆ ಆಗ ಸಿದ್ದರಾಮಯ್ಯ ಅವರ ಸೋಲಿಗೆ ಕಾರಣ ಆಗ್ಬೋದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆಯನ್ನ ಮಾಡಿ ಮತಗಳು ವಿಭಜನೆ ಆಗುವ ರೀತಿಯಲ್ಲಿ ನೋಡಿಕೊಳ್ಳಿ ಕ್ರೂಢೀಕರಣ ಆಗಬಾರ್ದು ಒಂದೇ ಪಕ್ಷಕ್ಕೆ ಮತಗಳು ಹೋಗಬಾರ್ದು ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಎಂಬ ಮಾತುಕತೆಗಳನ್ನು ಕೂಡ ಬಿ ಎಲ್ ಸಂತೋಷ್ ಹಾಗೂ ಸಂಸದ ಪ್ರತಾಪ ಸಿಂಹ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಜೊತೆಗೆ ಬಿ ಎಲ್ ಸಂತೋಷ್ ಅವರು ನಾನು ಯಾರಿಗೂ ಕೂಡ ಕಾಂಪಿಟೇಟರ್ ಅಲ್ಲ ಕಾಂಪಿಟೇಟ್ ಮಾಡಲಿಕ್ಕೆ ಬಂದಿಲ್ಲ ಬಟ್ ಶತಾಯಗತೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂಬ ಸೂಚನೆ ಇದೆ.